ಒಬ್ಬರು ಇಂಪಾರ್ಟೆಂಟ್ ಸೈಂಟಿಫಿಕ್ ಪಾಯಿಂಟ್ ನಾನು ಹೇಳ್ತೀನಿ. ಒಂದು ಪ್ರಿವೆನ್ಷನ್, ಒಂದು ಟ್ರೀಟ್ಮೆಂಟು, ಮೂರನೇದು ಪ್ರೊಟೆಕ್ಷನ್. ಈ ಪ್ರೊಟೆಕ್ಷನ್ ಅಂದರೆ ಏನಂದರೆ, ಈಗ ಇನ್ನೂ ಕೋವಿಡ್ ಬರೆದಿರೋರಿಗೆ ವ್ಯಾಕ್ಸಿನ್ ಕೊಡ್ತೀವಿ. ಯಾಕೆ ವ್ಯಾಕ್ಸಿನ್ ಕೊಡ್ತೀವಿ ಅಂದರೆ, ಇಟ್ಸ್ ಎ ಕಿಲ್ಲಡ್ ವೈರಸ್. ಅದರ ವೈರಸ್ ಆಂಟಿಜೆನ್ನ ಕೊಟ್ಟರೆ ಅವರ ದೇಹದಲ್ಲಿ ಆಂಟಿಬಾಡೀಸ್ ಉತ್ಪತ್ತಿ ಆಗ್ತವೆ. ಆದುದರಿಂದ ಅವರಿಗೆ ಅಟ್ಯಾಕ್ ಬರಲ್ಲ, ವೈರಲ್ ಅಟ್ಯಾಕ್ ಆಗಲ್ಲ ಅಂತ ಒರಿಜಿನಲ್ ಸೈಂಟಿಫಿಕ್ ಪ್ರಿನ್ಸಿಪಲ್. ಇವನ್ ನಾವು ಸ್ಮಾಲ್ ಪಾಕ್ಸ್ ದಡಾರ ಅಂತೀವಲ್ಲ, ಅದರೊಳಗೆ ಅದೇ ರೀತಿ ಇತ್ತು. ಒಂದು ಸಾರಿ ವ್ಯಾಕ್ಸಿನ್ ಕೊಟ್ಟರೆ ಆ ಮನುಷ್ಯನಿಗೆ ಮತ್ತೆ ಆ ಕಾಯಿಲೆ ಬರ್ತಿರಲಿಲ್ಲ. ಬಟ್ ಇದು ರೆಸ್ಪಿರೇಟ್ರಿ ಗ್ರೂಪ್ ಆಫ್ ವೈರಸ್, ಈ ಕೋವಿಡ್ ಕೊರೋನಾ ಇದೆಯಲ್ಲ, ಇದು ತುಂಬ ಮ್ಯೂಟೇಷನ್ ಆಗುತ್ತೆ. ಆ ವೈರಸ್ಗೆ ಆ ಮ್ಯೂಟೇಷನ್ ನೇಚರ್ ಇರಲಿಲ್ಲ. ಈ ವೈರಸ್ಸಿನ ಗುಣ ನಮಗೆ ಚೆನ್ನಾಗಿ ಗೊತ್ತು, ತುಂಬ ರೂಪಾಂತರಗೊಳ್ಳುತ್ತೆ, ಮ್ಯೂಟೇಟ್ ಆಗುತ್ತೆ. ಈಗ ಏನು ನಾವು ವ್ಯಾಕ್ಸಿನ್ ಕೊಡ್ತೀವಲ್ಲ, ಅದರ ಆಂಟಿಬಾಡಿ ರೂಪಾಂತರಗೊಂಡಂಥ ವೈರಸ್ ಬರುತ್ತಲ್ಲ, ಇವಾಗ ಎಲ್ಲೋ ಒಂದು ಕಡೆ ನಾವು ಇದು ಅಂತೀವಿ ಡೆಲ್ಟಾ ವೈರಸ್, ಡೆಲ್ಟಾ ಪ್ಲಸ್ ಬಂದಿದೆಯಲ್ಲ, ನಾವು ಕೊಟ್ಟಿರೋ ವ್ಯಾಕ್ಸಿನ್ನು ಡೆಲ್ಟಾ ವೈರಸ್ನ ತಡೆಯುತ್ತೋ ಇಲ್ಲೋ ಡೆಫಿನೆಟ್ಲಿ ತಡೆಯಲ್ಲ. ಯಾಕಂದರೆ ಇದು ವಿಜ್ಞಾನ. ವಿಜ್ಞಾನದಲ್ಲಿ ಏನಿಡುತ್ತೆ ಅಂದರೆ, ಈ ಆಂಟಿಬಾಡಿ ಆಂಟಿಜೆನ್ ಸ್ಪೆಸಿಫಿಕ್ ಅಂತೀವಿ ನಾವು. ಸೊ ಆಲ್ರೆಡಿ ನಾನು ತೊಗೊಂಡಿದ್ದೀನಿ, ನನಗೇನು ಆಗಲ್ಲ ಅಂದರೆ ಆ ವೈರಸ್ ನಿಮಗೆ ಬಂದರೆ ಏನು ಆಗಲ್ಲ. ಬಟ್ ಅದರ ರೂಪಾಂತರಗೊಂಡಂಥ ವೈರಸ್ ಇವಾಗ ಆಲ್ರೆಡಿ ಏನಾಗ್ತಾ ಇದೆ ಅಂದರೆ, ಡೆಲ್ಟಾ ಪ್ಲಸ್ ಬಂದಿರೋದು ಭಾರತದ ರೂಪಾಂತರಗೊಂಡಂಥ ವೈರಸ್ಸು. ಇದಕ್ಕೆ ಮೊದಲು ನಮ್ಗೆ ಇಂಗ್ಲೆಂಡ್ ವೈರಸ್ ಬಂತು, ಆಫ್ರಿಕನ್ ವೈರಸ್ ಬಂತು. ಸೊ ರೂಪಾಂತರಗೊಂಡಂಥ ವೈರಸ್ಸು ಇವ್ರನ್ನ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ನಾವು ಹೇಳೋದು, ದಯವಿಟ್ಟು ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು ಕೂಡ 3 SMS, ಸೋಷಿಯಲ್ ಡಿಸ್ಟೆನ್ಸು, ಮಾಸ್ಕು ಮತ್ತು ಹ್ಯಾಂಡ್ ವಾಷಿಂಗ್ ಬಿಡಬೇಡಿ ಅಂತ. ಇಲ್ಲ ಒಂದು ಕಡೆ ಕನ್ಫ್ಯೂಷನ್ ಏನಾಯಿತು ಅಂದರೆ, ಅಮೆರಿಕಾದಲ್ಲಿ 2 ವ್ಯಾಕ್ಸಿನ್ ಹಾಕ್ಕೊಂಡ ಮೇಲೆ ನೀವು ಮಾಸ್ಕ್ ಹಾಕ್ಕೊಳ್ಳೋದು ಬೇಡ ಅಂತ. ಬಟ್ ನಮ್ಮ ದೇಶದಲ್ಲಿ ಜನಸಂದಣಿ ಹೆಂಗಿದೆ ಅಂದರೆ, ಹಂಗೆ ಮಾಡೋಕ್ಕಾಗಲ್ಲ. ವಿಜ್ಞಾನದಲ್ಲಿ ಶಾರ್ಟ್ಕಟ್ಸ್ ಇಲ್ಲ. ಇನ್ನೊಂದು ನೀವು ಕೇಳಿದ ಪ್ರಶ್ನೆ, ಒಬ್ಬ ಮನುಷ್ಯನಿಗೆ ಒಂದು ಸಾರಿ ಕಾಯಿಲೆ ಬಂದ ಮೇಲೆ ಅವನ ದೇಹದಲ್ಲಿ ನ್ಯಾಚುರಲ್ ಆಂಟಿಬಾಡಿ, ಇವಾಗ ನನಗೆ ಕೋವಿಡ್ ಪಾಸಿಟಿವ್ ಆಗಿದೆ, ನಾನು ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡೆ, ಯಾಕೆ ಹಾಕಿಸ್ಕೊಂಡೆ ಅಂದರೆ, ನನ್ನ ದೇಹದಲ್ಲಿ ಆಲ್ರೆಡಿ ಆಂಟಿಬಾಡೀಸ್ ಇದ್ದಾವೆ. ಬಟ್ ಮತ್ತೆ ರೂಪಾಂತರಗೊಂಡಂಥ ಬೇರೆ ಆ್ಯಂಡ್ ಇನ್ನೊಂದು, ಈ ಕೊರೋನಾ ಒಳಗೆ ಏನಾಗ್ಬಿಟ್ಟಿದೆ ಅಂದರೆ, ಈ ಆಂಟಿಬಾಡೀಸು ಪರ್ಮನೆಂಟ್ ಅಲ್ಲ. ಇದಕ್ಕೆ ಸ್ಪ್ಯಾನ್ ಇರೋದು 6 ತಿಂಗಳಿಂದ 9 ತಿಂಗಳು ಅಷ್ಟೇ. ಅದಾದಮೇಲೆ ಬೇರೆ ವೈರಸ್ ಇವ್ರನ್ನ ಅಥವಾ ಆ ಸಮಯದಲ್ಲೇ ಬರ್ಬೋದು. ಅದಕ್ಕೆ ಯಾವತ್ತೂ ಕೂಡ ಒಂದು ಪ್ರೊಟೆಕ್ಷನ್ ಅಂತ ವ್ಯಾಕ್ಸಿನ್ ಕೊಟ್ಟು, ಎರಡನೇದು ಬಿ ಕೇರ್ಫುಲ್. ನೀವೆಷ್ಟೇ ಹೆಲ್ತಿ ಆಗಿದ್ರು ಕೂಡ, ನೀವು ಆಲ್ರೆಡಿ ಸಫರ್ ಆಗಿದ್ರು ಕೂಡ, ನಿಮ್ಮ ದೇಹದಲ್ಲಿ ಆಂಟಿಬಾಡಿ ಇದೆ ಅಂತ ನಿಮಗೆ ಗೊತ್ತಿದ್ರೂ ಕೂಡ ದಯವಿಟ್ಟು ಕೇರ್ಲೆಸ್ ಆಗಿ ಇರಬೇಡಿ. ಇದು ಬರುತ್ತೆ, ಆಲ್ರೆಡಿ ರಿಪೋರ್ಟ್ ಆಗಿದೆ. ನಮ್ಮ ಕರ್ನಾಟಕದಲ್ಲೇ ಮೋರ್ ದೆನ್ 150 ಪೀಪಲ್ಸ್ಗೆ ಈಗಾಗಲೇ ಪಾಸಿಟಿವ್ ಆಗಿದ್ದವರೆಗೂ ಕೂಡ ಕೊರೋನಾ ಎರಡನೇ ಸಾರಿ ಬಂದಿದೆ. ಆದುದರಿಂದ ದಯವಿಟ್ಟು ಜನಗಳು ಒಂದು ಸಂದೇಶ ತಿಳ್ಕೊಳ್ಳಿ, ಇದು ಭಾಳ ಸಿಂಪಲ್ ಸೈನ್ಸು. ದಯವಿಟ್ಟು ಹ್ಯಾಂಡ್ ವಾಷಿಂಗು ಅನ್ನೆಸ್ರಿಗೆ ನೋಡಿ ಆಲ್ರೆಡಿ